ನಾವು ಜನಪ್ರತಿನಿಧಿಗಳು ಇರುವಾಗ ಪಿಡಿ ಸುಪ್ರೀಂ ಅಂದ್ರೆ ಈಗ ರಾಜ್ಯಾಂಗ ಕೊಡ್ಬೇಕಾಗತ್ತೆ, ಈಗ ರಾಜ್ಯಾಂಗ ಕೊಡ್ಬೇಕಾಗತ್ತೆ. ಮೆಂಟಾಲಿಟಿ ಮಾಡ್ಕೊಳ್ಬೇಡಿ ಸುಬ್ರೀಮ್. ನೀವು ಬರ್ಕೊಡ್ಬೇಕು. ಅಲ್ಲ, ಅವರು ಜೆಇ ಆಗಿ ಮಾನ್ಯ ಅಧ್ಯಕ್ಷರು ಜೆಇ ಆಗಿ ಅವರಿಗೆ ಆನ್ಲೈನ್ ನಲ್ಲಿ ಕೊಟ್ಟಂತ ಒಂದು ಸರ್ಟಿಫಿಕೇಟ್ ದಸ್ಕತ್ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಮಿನಿಮಮ್ ನಾಲೆಜ್ ಇಲ್ಲ ಅಂತ ಆಯ್ತಲ್ಲ, ಅವರಿಗೆ ಮಿನಿಮಮ್ ನಾಲೆಜ್ ಇಲ್ಲ ಅಂತ ಆಯ್ತಲ್ಲ, ನೀವು ಅದಕ್ಕೆ ಸಿಗ್ನೇಚರ್ ಇಲ್ಲ ಅಂತ ಹೇಳಿದ್ರಿ ನೀವು. ಸಿಗ್ನೇಚರ್ ಪ್ರಶ್ನೆ ಅಲ್ಲ ನಮ್ಗೆ, ನಾವು ಕೆಆರ್ಸಿ ಪ್ರಕಾರ ಕೆಲಸ ಮಾಡಿಸ್ತೀವಿ. ಅವ್ರೇನ್ ರೂಲ್ಸ್ ಹೇಳಿದ್ರೆ ಕರೆಂಟ್ ಕೊಡಿ ನಮ್ಮ ಫಾಲೋ ಮಾಡ್ಬೇಕು. ಇಲ್ಲ ನಮ್ಮ ಪನಿಷ್ಮೆಂಟ್ ಕರ್ನಾಟಕ ಚಟ್ಟಿ ನಿಯಂತ್ರಣ ಲೋಕಲ್ ಅಥಾರಿಟಿ ಅಲ್ಲ, ವಾಸ್ತವ್ಯ ಸರ್ಟಿಫಿಕೇಟ್ ವಿಷಯ ಅಲ್ಲ, ವಾಸ್ತವ್ಯ ಸರ್ಟಿಫಿಕೇಟ್. ತಹಸೀಲ್ದಾರ ತಹಸೀಲ್ದಾರ ಮೊನ್ನೆ ಡಿ ಸಿ ಏನ್ ಹೇಳಿದ್ರು ಹೇಳಿ, ಈವನ್ ಇದ್ರ ಮನೆಗೆ ಯಾವ್ದು ಹೇಳಿ, ಅಗ್ರಿಕಲ್ಚರ್ ಫಾರ್ಮ್ ಹೌಸ್ ಸರ್ ಮಾಡಿ ಕೊಡಂಗ್ ಕೊಡ್ತಾ ಇದ್ದೇನೆ, ಅವಳ ತರ ನಾಡಿಸಿ ಕೊಡ್ತಾ ಇದ್ದೇವೆ. ಇದೇ ಟೈಪ್ ಮಾಡಿ ಅವಳ ಪಿಡಿಯವ್ರ ಎನ್ವೈರ್ಮೆಂಟ್ ರಿಕ್ವೆಸ್ಟ್ ಮಾಡಿಸ್ತಾ ಇದ್ದೇವೆ. ಈಗ ಸುಪ್ರೀಂ ಮ್ಯಾನ್ ಹೇಳುದ ನಿಮಗೆ, ಸುಪ್ರೀಂ ಮ್ಯಾನ್ ಹೇಳುದ ಸುಪ್ರೀಂ, ನೀವು ತಾಲೂಕು ಪಂಚಾಯತಿಗಳು ಪಿಡಿಯೋ ಪಂಚಾಯತ್ಗಳು ಕರೆಂಟ್ ತೆಗೆದುಬಿಟ್ಟು ವೀಕ್ ಆಗಿಬಿಟ್ರು, ಯಾವ ಆನ್ಲೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಸುಪ್ರೀಂ? ನೀವು ಅದಂತೂ ನಾನೇ ಮಾಡಿ ಸುಮ್ಮನೆ ಹೇಳ್ಬೇಡಿ. ಅಂತ ಸರಿ, ಇದೊಂದು ಸಾಮಾನ್ಯರ ಕೆಲಸ. ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಸರಿಯಾದ ಮಾಹಿತಿ ಕೊಡುವುದು ನಿಮ್ಮ ಕೆಲಸ ಆಗಿದೆ. ನೀವು ಕಾಟಾಚಾರಕ್ಕಾಗಿ ಮೊನ್ನೆ ಕೊಲ್ಲೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ. ಈ 40-30 ಜನ ಖಾಕಿ ಶರ್ಟ್ನವ್ರು ಕೂತ್ಕೊಂಡಿದ್ರು, 20 ಜನ ಎಲಿಮೆಂಟ್ರಿ ಶಾಲೆ ಮಕ್ಕಳಿದ್ರು. ಇದೆಲ್ಲ ಮಾಡಬೇಕಾ? ಈ ಕಾಟಾಚಾರ ಮಾಡಬೇಕಾ? ಸರ್ಕಾರ ದುಡ್ಡೋ ಕಾರ್ಯಕ್ರಮ ಹೀಗೆಲ್ಲ ಮಾಡಬಾರ್ದು, ಅದನ್ನು ಮಾಡಲಿಕ್ಕೆ ಇಲ್ಲ. ನೀವು ನಿಮ್ಮ ಡಿ ಎಫ್ ಓ ಬರೋದಿಲ್ಲ, ಡಿ ಎಫ್ ಓ ತಾ ಡಿಸ್ಟಿಕ್ ಅಂತ ಡಿ ಎಫ್ ಓ ಅಂದ್ರೆ ಏನು? ಸುಪ್ರೀಂ ಕೋರ್ಟ್ ಜಡ್ಜ ಕೂತ್ಕೊಂಡು ಮೇಲ್ ಕೊಡ್ಕೊಂಡು ಬರ್ಲಿಕ್ಕಾಗಲ್ಲ. ಬರಬೇಕು, ಜನರಿಗೆ ಮಾಹಿತಿ ಕೊಡಬೇಕು. ಅದು ಸ್ಪೆಷಲಿ ವನ್ಯಜೀವಿ, ಅದರಲ್ಲಿ ಬರಲೇಬೇಕು, ಮಾಹಿತಿ ಕೊಡಬೇಕು, ಜನರಿಗೆ ದೂರು ಹೇಳಬೇಕು. ಪ್ರಾಣಿ ಕೊಡ್ಲಿಕ್ಕಿಲ್ಲ, ಪ್ರಾಣಿ ನೀವು ದನವನ್ನು ದೇವರು ಅಂತೀರಿ, ಎಲ್ಲ ಪ್ರಾಣಿಯು ದೇವರು, ಅದನ್ನು ನೀವು ಕಾಡಿನಲ್ಲಿ ರಕ್ಷಣೆ ಕೊಡೋ ಜವಾಬ್ದಾರಿ ನಿಮ್ಮದೂ ಇದೆ. ನಮ್ಮೊಟ್ಟಿಗೆ ಇನ್ನು 4 ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ, ಜನಸಾಮಾನ್ಯರು ಒಟ್ಟಾಗಿ ಕೊಡಿದ್ರೆ ಮಾಡಬೇಕಾಗತ್ತೆ. ಕಾಡಿನಲ್ಲಿ ಗಾಂಜಾ ಬೆಳೆದು ನಮ್ಗೆ ತಿಳಿಸ್ಬೇಕಾಗತ್ತೆ. ವಿಪುಲವಾಗಿ ಗಾಂಜಾ ಬೆಳೀತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ನಿಗ ಇಲ್ಲ. ವಿಪುಲ್ ಬೇಕಾದ್ರೆ ಲೀಸ್ಟ್ ಕೊಡ್ತೇನೆ. ಏನ್ರಿ ಕೇಸ್ ಹಾಕಿದ್ಕೊಳ್ಳೆ ಬೆಳಿಲಿಕ್ಕೆ ಬಿಡಬಾರ್ದು. ಗಾಂಜಾ ಕೇಸ್ ಹಾಕಿದ್ರೆ ಕೇಸ್ ಆಗುತ್ತೆ ಪೊಲೀಸ್ ಕೆಲಸ. ಪೊಲೀಸ್ ಏನ್ ಮಾಡ್ತಾರೆ? ಒಂದ್ ಕೇಸ್ ಈಚೆ ಹಾಕ್ತಾರೆ, ಮತ್ತೆ ಕೌಂಟರ್ ಕೇಸ್ ಹಾಕ್ತಾರೆ. ಈ ಕೇಸ್ ನಲ್ಲಿ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಕೇಸ್ ಹಾಕುದ್ರೆ ಒಂದು ವಿಷಯ ಅಲ್ಲ, ಆ ಗಾಂಜಾ ಬೆಳೆದಿದ್ದಾಗೆ ಅದ್ರ ಬಗ್ಗೆ ತಾಂತ್ರಿಕ ಮಾಡಬೇಕಾಗುತ್ತೆ. ಮರ ಕಡಿದಿದ್ದಾಗೆ ಎದುರು ಫಾರೆಸ್ಟ್ನಲ್ಲಿ ಮುಖಾಮುಖ ಅಭಯಾರಣ್ಯ, ಇನ್ನೊಂದು ಕುದುರೆಮುಖ ಅಭಯಾರಣ್ಯ, ಅಲ್ಲಿ ಮರ ಕಡಿದಿದ್ದಾಗೆ ಅಲ್ಲಾದ್ರೂ ಸ್ವಲ್ಪ ಉಳಿಲಿ, ಮರ ಮಳೆ ಆದ್ರೂ ಬರಲಿ. ಈಗ ವೆಸ್ಟರ್ನ್ ಘಾಟ್ನಲ್ಲಿ ನೀವು ಹೀಗೆ ಮಳೆ ಮರ ಕಡಿದು ಅದಕ್ಕೆ ನೆಲಕ್ಕೆ ಹಾಕಿ, ಈಗಂದ್ರೆ ಬೆಂಕಲ್ ಮುದುರ್ನಲ್ಲಿ ಏನ್ ಮಾಡ್ತಾರಂದ್ರೆ ಇಡೀ ವೆಸ್ಟರ್ನ್ ಘಾಟ್ನ ಹೀಗೆ ಮರ ಇದೆ,
ಅದನ್ನ ಪೂರ ಕಡು ನೆಲಕ್ಕೆ ಸಮ ಮಾಡಿ ಮಣ್ಣು ಮುಚ್ಚಿ ಬಿಡ್ತಾರೆ. ಹೀಗೆ ಮುಂದೆ ಇದು ಮಡಿಕೇರಿ ಆಗುತ್ತೆ, ಇದಾಗುತ್ತೆ, ಯಾವ್ದು ಕಾಟ್ ಸೆಕ್ಷನ್ ಅಲ್ಲಿ ಆ ಮೇಲಿನ ದಂಡೆ ತರ ಕಿತ್ತು ಬೀಳ್ತಾರೆ. ಅದರಿಂದ ಪ್ರಕೃತಿ ಕೋಪದಿಂದ ಎಷ್ಟೋ ಬೆಳ್ಕೊಂಡು ಹಾಗೆಲ್ಲ ಅದಕ್ಕೆ ಅವಕಾಶ ಕೊಡಬಾರ್ದು. ಎಸ್ಪೆಷಲಿ ವೆಸ್ಟರ್ನ್ ಘಾಟ್ ಅಲ್ಲಿ ಯಾರು ಮರ ಕಡಿತಾರೆ, ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅದನ್ನು ನೋಡಲೇಬೇಕಾಗುತ್ತೆ. ವೆಸ್ಟರ್ನ್ ಘಾಟ್ ಪ್ರದೇಶದಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ, ಎನ್ಕ್ರೋಚ್ಮೆಂಟ್ ಮಾಡ್ತಾರೆ, ನಿಮ್ಗೇನು ಹೇಳ್ತಾರೆ, ಸೀದಾ ರಾತ್ರಿ ಮರ ಕಡಿತಾರೆ, ಮಣ್ಣು ಮುಚ್ಚುತ್ತಾರೆ, ಎನ್ಕ್ರೋಚ್ ಮುಂದೆ 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 ಹೋಗ್ತಾ ಇದ್ದಾರೆ. ಈ ವ್ಯವಸ್ಥೆ ಆಗ್ಬಾರ್ದು. ಇದ್ರ ಕೆಲಸ ನಿಮ್ದು ಖಾಲಿ ವನ್ಯಜೀವಿ ಅಂತ ಹೇಳೋದು 40 ಜನ ಇಟ್ಕೊಂಡು ಡಿ ಎಫ್ ಒ ಬರೋದಿಲ್ಲ, ಎಸ್ ಎಫ್ ಒ ಬರೋದಿಲ್ಲ, ನೀವು 4 ಜನ ಒಟ್ಟು ಕೂತ್ಕೊಂಡು ಅದನ್ನೇನು ಬಿಲ್ ಪಾಸ್ ಮಾಡ್ಲಿಕ್ಕಲ್ಲ. ನಿಮ್ಗೆ ಎಷ್ಟು ದುಡ್ಡು ಬಂದಿದ್ರಿ ವನ್ಯಜೀವಿ ಇದಕ್ಕೆ, ನಿಮ್ಮ ರೇಂಜಿಗೆ ಎಷ್ಟು ಹಣ ಬಂದಿದೆ? 20,000 ಅಂತ ಹೆಚ್ಚಿನ 3,000 ರೂಪಾಯಿ ಖರ್ಚು ಮಾಡೋದು, 3,000 ಅಷ್ಟೇ ಜನ ಇದ್ದಾರೆ. ಆಮೇಲೆ ಹೇಳಲ್ಲ ನಿಮ್ಮ ವೈಲ್ಡ್ ಲೈಫ್ ಏರಿಯಕ್ಕೆ ಆ ವನ್ಯಜೀವಿಗಳಿಗೆ ಕುಡಿಲಿಕ್ಕೆ ನೀರು ಅದಕ್ಕೆಲ್ಲ ಗಿಡ ನೆಡಲಿಕ್ಕೆ ಒಟ್ಟು ಎಷ್ಟು ಲಕ್ಷ ಎಷ್ಟು ಕೋಟಿ ಬಂದಿದೆ ನಿಮಗೆ ನಿಮ್ಮ ರೇಂಜಿಗೆ? ನಮ್ಮಲ್ಲಿ ಗಿಡ ನೆಡಲಿಕ್ಕೆ ಇರೋದಿಲ್ಲ. ಬಂಡೆ ತೆಗಿಲಿಕ್ಕೆ ವೈಲ್ಡ್ ಲೈಫ್ ಅಲ್ಲಿ ಇರೋದೇ ನಮ್ದು. ಬಂಡೆ ತೆಗಿಲಿಕ್ಕೆ ಎಷ್ಟು ಬಂದಿದೆ ನೀವು ಉತ್ತರ ಕೊಡಿ? ಯಾವ್ದಿಲ್ಲ ಬೇಲಿ ಮಾಡ್ಲಿಕ್ಕೆ ಬಂದಿದೆ, ಫೆನ್ಸಿಂಗ್ ಮತ್ತೇನು ಬರೋದಿಲ್ಲ ಅಲ್ಲಿ ಹಣ ನಿಮಗೆ ನೋಡ್ರಿ. ಇನ್ನೊಂದು ಪ್ರೊಡಕ್ಷನ್ ಹೇಳ್ತಾನೆ ಕೇಳಿ, ಅದಕ್ಕೆ ಸರಿಯಾದ ಬಂದೋಬಸ್ತ್ ಮಾಡಲಿಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಕಳಿಸಿ. ಯಾಕಂದ್ರೆ ಇಲ್ಲದಿದ್ದರೆ ಅದು ಎಷ್ಟೋ ಕಾರು ಗೀರು ಮೇಲೆ ಬಿದ್ದು ಪ್ರಾಣಿಗಳು ಡ್ಯಾಮೇಜ್ ಆಗ್ತಾರೆ, ಅದೆಲ್ಲ ಡ್ಯಾಮೇಜ್ ಆಗದಿದ್ದಾಗ ನೋಡ್ಕೊಳ್ಳಿ. ಸರ್ ನಿಮ್ಮ ಡಿ ಎಫ್ ಓ ಹೇಳ್ರಿ, ಜನರ ಹತ್ರ ಮಾತಾಡ್ಲಿಕ್ಕೆ ಹೇಳಿ, ಆಫೀಸ್ ಕುತ್ಕೊಂಡು ಬರಲಿಕ್ಕಲ್ಲ ಅಂತ ಹೇಳಿ ಜನರು ತಿಳ್ಕೊಳ್ಳಿಕ್ಕೆ ಹೇಳಿ. ಹೌದಾ, ಮೊನ್ನೆ ಬಂದಿದ್ರೆ ಏನು ಮಾಡೋದು? ನಳಿನ್ ಕುಮಾರ್ ಬಂದರೆ ನಾವು ನಿಮ್ಮ ಡಿ ಎಫ್ ಓ ನೋಡ್ಲಿಕ್ಕೆ ಆಗುತ್ತೆ ನನಗೆ? ಆಯ್ತು ಹೇಳಿ ಬನ್ನಿ. ಯಾರು ಎಷ್ಟೊತ್ತಿಗೂ ಬಂದು ನೋಡಬಹುದು ನಾವು ಇದ್ದ ಇದ್ದ ಇದರಲ್ಲಿ. ಯಾಕಂದ್ರೆ ನೀವು ಹೋಗುವಾಗ ಹೋಗ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಕ್ಲೀನಿಂಗ್ ಆಗ್ತದೆ, ಗೊತ್ತಾಯ್ತಾ ನಿಮ್ಗೆ? ಯಾಕಂದ್ರೆ ನೀವು ಬರುವುದು ಆಸ್ಪತ್ರೆ ಬರುವುದು ಗೊತ್ತಾಗ್ಬಾರ್ದು, ಯಾಕಂದ್ರೆ ಅಲ್ಲಿ ಬಟ್ಟೆ ರಾಸಿ ಪಾಪ ಪೇಷಂಟ್ ಗಳೆಲ್ಲ ಊಟ ಮಾಡಿ, ಪೇಷಂಟ್ ಪೇಷಂಟ್ ಪಾರ್ಟಿಗಳೆಲ್ಲ ಊಟ ಮಾಡ್ಬೇಕು. ಇವರು ಸಿಬ್ಬಂದಿಯವ್ರ ಹತ್ರ ಕೇಳಿದ್ರೆ ಡಾಕ್ಟರ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಡಾಕ್ಟರ್ ಬಗ್ಗೆ ಮಾತಿಲ್ಲ. ಯಾಕಂದ್ರೆ ನಾನು ಮೊನ್ನೆ ಈಗ 2-3 ದಿನದಿಂದ ಹೋಗ್ತಾ ಇದ್ದೇನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಸಿಬ್ಬಂದಿಯವರನ್ನ ಮಾತಾಡ್ಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸರ್ ಒಂದ್ ನಿಮಿಷ, ಇವ್ರ ಜವಾಬ್ದಾರಿ ಅದು. ಯಾಕಂತ ಹೇಳಿದ್ರೆ ಅಲ್ಲಿ ಟಾಯ್ಲೆಟ್ ಬಾಗಿಲು ಕೂಡ, ಕೆಲವೊಂದು ಟಾಯ್ಲೆಟ್ ಬಾಗಿಲು ಕೂಡ ಇಲ್ಲ, ತುಂಬಾ ಹೊಲಸ ಆಗ್ತಾ ಇದೆ. ನಾನೇ ನೋಡಿದೆ, ಯಾಕಂದ್ರೆ ವಿಡಿಯೋ ಬಂದಿದೆ ನನಗೆ, ವಿಡಿಯೋ ಕೂಡ ನಾನು ಇವ್ರಿಗೆ ಕಳಿಸ್ಕೊಳ್ಳಿದ್ದೆ. ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಬಂದ್ಕೊಟ್ಟಂತಹ ಮೆಡಿಸನ್ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಸಿಗುತ್ತೆ. ಬೇರೆ ಕಡೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುದಿಲ್ಲ. ಯಾಕಂದ್ರೆ ಅವರು ಬೇಕಾಗುವ ವ್ಯವಸ್ಥೆಯನ್ನು ಹಾಗೆ ತರ್ತಾ ಇರ್ತಾರೆ. ಎಲ್ಲಾ ಔಷಧವು ಎಲ್ಲಾ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಂತ ಇಲ್ಲ. ಬೇರೆ ಕಡೆ ಅಲ್ಲ, ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಬಂದದ್ದು. ಅಲ್ಲೇ ಬರ್ಕೊಟ್ಟಿದ್ದೆ ಅಂದ್ರೆ ಬರ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲ, ಮೆಡಿಸನ್ ಇಲ್ಲ. ನಾನು ಕೂಡ ಕೇಳಿದ್ದೇನೆ ಎಲ್ಲಿ ಅಲ್ಲಿ ಇವರದ್ದು ಮೆಡಿಕಲ್ ಅಲ್ಲಿ ಕೂಡ ನಾನು ಕೇಳಿದ್ದೇನೆ, ಇಲ್ಲ ಮೆಡಿಸನ್ ಇಲ್ಲ ಮೇಡಮ್ ಅಂತ ಹೇಳಿದ್ರು. ಕಡೆ ನಾನು ಹೊರಗಡೆ ಬಂದ್ಕೊಡಿ ಸರ್ ಅಂತ ಹೇಳಿದ್ದೇನೆ. 6 ತಿಂಗಳಿಂದ ಕರ್ನಾಟಕದಲ್ಲಿ ಸಪ್ಲೈ ಆಗದಿದ್ರೂ ಸಹ ನಾನು ಜನೌಷಧಿಯಿಂದ ಪರ್ಚೇಸ್ ಮಾಡಿ ನಾವು ಕೊಡ್ತಾ ಇದ್ದೇವೆ ಸರ್. ಮತ್ತೆ ಎಲ್ಲಾ ಡಾಕ್ಟರ್ ಜನೌಷಧಿಯಲ್ಲಿ ಇಲ್ಲ ಅಂತ ಅದನ್ನ ಹೊರಗಡೆ ನಾವು ಕೊಟೇಶನ್ ಕರೆದು ನಾವು ಮೆಡಿಸಿನ್ ಕೊಡ್ತಾ ಇದ್ದೇವೆ. ಎಲ್ಲಾದ್ರೂ ಹೊಸ ಡಾಕ್ಟರ್ ಯಾರಾದ್ರೂ ಗೊತ್ತಿ ಡಾಕ್ಟರ್ ಯಾವ ಡಾಕ್ಟರ್ ದೂರ್ತಾ ಇಲ್ಲ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್. ನಾನೇ ನೋಡ್ತಾ ಇದ್ದೇನೆ, ಪ್ರತಿ ಸಲ ನಾ ಪೇಷಂಟ್ ಕರ್ಕೊಂಡು ಬರ್ತೇನೆ. ನನ್ನ ಹತ್ರ ಸುಳ್ಳು ಹೇಳ್ಬೇಡ ಇವರು. ಇಲ್ಲ ನಮ್ಗೆ ಏನಂತ ಕೆಲವು ಸಭೆಯಲ್ಲಿ ಮಾತಾಡ್ಲಿಲ್ಲ, ಕೆಡಿಪಿ ಮೀಟಿಂಗ್ ಅಲ್ಲಿ ಬಂದಾಗ ನಾನು ಇವ್ರ ಹತ್ರ ಡಯಾಲಿಸ್ ಸರ್ ಕುಂದ ಒಬ್ರು ಕೊಲ್ಲೂರು ಅವ್ರು ಪಾಪ ಬಡವ್ರು, ತುಂಬಾ ಬಡವ್ರು, ಇವ್ರ ತಪ್ಪು ಆ ಡಯಾಲಿಸ್ ಇದು ಅವ್ರ ತಪ್ಪು ನಂಗೆ ಗೊತ್ತಿಲ್ಲ. ಅವ್ರು ಮರ್ದಿನ ಬಂದ್ರು, ಇವ್ರು ಮಾತಾಡಿಯೇ ಬಂದ್ರು. ಅವ್ರು ಹೇಳಿದ್ರಂತೆ ಇಲ್ಲಿ ಹಣ ಕೊಟ್ರೆ ಮಾತ್ರ ನಾವು ಡಯಾಲಿಸಿಸ್ ಮಾಡ್ತೇವೆ.
ಸಾಧ್ಯ ಇದು. ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ ಸರ್. ನೀವು ಬಂದಿನ ಈಗ ಒಂದೂವರೆ ವರ್ಷ ಆಯ್ತು ಆಸ್ಪತ್ರೆ ಬಂದು ಇಪ್ಪತ್ತು 13 ವರ್ಷ ಆಯ್ತು. ಇದೇ ಕಷ್ಟ ಇಲ್ಲ ಸರ್ ಇಲ್ಲ. ನೀವು ನಾನು ಹೇಳ್ತೇನೆ ನೀವು ಅಸಡ್ಡೆ ಆದಂತ ಬೇರೆ ಯಾರಾದ್ರೂ ಅಸಡ್ಡೆ ಮಾಡ್ಬೇಕು ಡಾಕ್ಟರ್ ಅಸಡ್ಡೆ ಮಾಡ್ಬೇಕು. ನಾನು ಸಿಬ್ಬಂದಿ ಕೊರತೆ ಇದ್ರು ಸಹ ನಮಗೆ ಸರ್ಕಾರ ಸುತ್ತೋಲೆ ಪ್ರಕಾರ ಯಾರು ಅಡ್ಮಿಟ್ ಆಗ್ತಾರೆ ಬದಲಾವಣೆ ಮಾಡಿ ಸೀನಿಯರ್ ಕೊಡ್ಬೇಕಂತ ಸರ್ಕಾರ ಬಂದು ಇಂಪ್ಲಿಮೆಂಟ್ ಮಾಡಲಿ. ಹೌದು ಸೀನಿಯರ್ ಇದ್ದಾರೆ ಹೋಗೋದೇ ಇಲ್ಲ ಕಡಿಮೆ ಆಗಿದೆ. ಈಗ ಪ್ರೈವೇಟ್ ಪ್ರಾಕ್ಟೀಸ್ ನಾವು ಮಾಡ್ತಾ ಇಲ್ಲ ಅಂದ್ರೆ ಸಂಜೆ ಹೊತ್ತಲ್ಲಿ ನಮ್ಗೆ ಆಫ್ಟರ್ ಡ್ಯೂಟಿ ಅವರ್ಸ್ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಬಹುದಂತ ಸರ್ಕಾರದ ಆದೇಶ ಇರೋದ್ರಿಂದ ನಾವು ಸಂಜೆ ಹೊತ್ತಲ್ಲಿ ಆಫ್ಟರ್ ಡ್ಯೂಟಿ ಅವರ್ಸ್ ನಾವು ಮಾಡ್ತೇವೆ. ಎಲ್ಲರೂ ಮಾಡಬಹುದು ಕರ್ನಾಟಕ ರಾಜ್ಯದಲ್ಲಿ. ನಿಮ್ಮ ಆಸ್ಪತ್ರೆ ಓಪನ್ ಆಗುವಾಗಲೇ ಹೇಳ್ತೇವೆ ಪೇಷಂಟ್ ಅನ್ನ ಹಾಸ್ಪಿಟಲ್ ಬಂದಾಗ ನಗುಮುಖದಿಂದ ಕರೆದು ಮಾತಾಡಿ ಅವರನ್ನು ಸಂತೋಷ ಮಾತಾಡಿ ಸರಿಯಾಗಿದ್ರೆ 20% ರೋಗ ಗುಣ ಆಗ್ತದೆ. ಆಮೇಲೆ ನಿಮ್ಮ ಅವ್ರ ಹೋರಾಟ ಅವ್ರಿದು ಮಾತಾಡುವಾಗ ಮುಖ ಗಂಟು ಹಾಕೊಂಡು ಏನೋ ನಿಮ್ಮ ಸ್ವಂತ ವೈಯಕ್ತಿಕ ಪ್ರಾಪರ್ಟಿ ಅಂತ ಮಾಡಿದ್ರೆ ಹೇಗಾಗತ್ತೆ? ಅಲ್ಲ ಸರ್ ಅಲ್ಲಿ ನಮ್ಮ ಹೆಚ್ಚಿನ ವೈದ್ಯರು ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಸರ್ ಫಾರ್ ಎಕ್ಸಾಂಪಲ್ ನೀವು ಒಂಚೂರ್ ಬನ್ನಿ ನನ್ನೊಟ್ಟಿಗೆ ಆ ವೈದ್ಯರು ನಮ್ಮ ಇವ್ರು ಇದ್ದಾರೆ ಪ್ರೇಮಾನಂದ ಇದೆ ಅವ್ರ ಆಸ್ಪತ್ರೆ ನೋಡಿ ಅವ್ರು ಕ್ಲೀನ್ ನೋಡಿ ಸರ್. ಸಣ್ಣ ಆಸ್ಪತ್ರೆಯಲ್ಲಿ ಸರ್ ನಮ್ಮದು ಏನಾಗಿದೆ ಸರ್ ಅಂತ ಉಂಟ್ರಿ ಸಿಬ್ಬಂದಿ ಕೊರತೆ ಸರ್. 75 ಸಿಬ್ಬಂದಿ ಅಂದ್ರೆ ತಮ್ಮಲ್ಲಿ ಈ ಗ್ರೂಪ್ಗಳಿದ್ದು ಬಹಳಷ್ಟು ಸಿಬ್ಬಂದಿ ಕೊರತೆ ಇದೆ. ಅದರಲ್ಲೂ ಈಗ ಮೊನ್ನೆ 25% ಕ್ಲೀನ್ ಇಲ್ಲ ಮೇಂಟೆನೆನ್ಸ್ ಇಲ್ಲ ನಿಮ್ಮ ಜವಾಬ್ದಾರಿ ನೆರವೇರಿಸಲಿಕ್ಕೆ ಆಗದೇ ಇದ್ರೆ ನಿಮಗಿಂತ ಸೀನಿಯರ್ ಇದ್ದವ್ ನೀವು ಅಣ್ಣ ನಾನು ಅಸ್ಟೆಂಟ್ ಆಗಿರ್ತೇನೆ ಅಣ್ಣ ಬೇಸರ ಮಾಡ್ಬೇಡಿ ಅಂತ ಹೇಳಿ. ಅದು ಮಾಡ್ಲಿಕ್ಕೆ ಆಗುದಿಲ್ಲ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಹೇಗೆ ರೋಬರ್ಟ್ ಹೇಳಿ? ಇಲ್ಲ ಸರ್ ಅಲ್ಲಿ ಏನಂದ್ರೆ ಆಡಳಿತ ವೈದ್ಯಾಧಿಕಾರಿ ಅನ್ನುವುದು 13 ವರ್ಷ ಮೇಲ್ಪಟ್ಟ ಯಾವುದೇ ವೈದ್ಯರಿಗೂ ಸಹ ಇರಬಹುದು. ಅಲ್ಲಿ ನಿಮ್ಮ ವ್ಯವಸ್ಥೆ ಅಲ್ಲ ಸಾರ್ವಜನಿಕ ಹಿತಕ್ಕೋಸ್ಕರ ಆದ್ರೆ ಮಾತ್ರ ಕರೆಕ್ಟ್ ಆಗುತ್ತೆ. ಆದ್ರೆ ಸರ್ಕಾರಿ ಸುತ್ತೋಲೆ ಪ್ರಕಾರ ತೆಗಿಲಿಕ್ಕೆ ಅವಕಾಶ ಇದ್ದಿದ್ರೆ ಆ ಸುತ್ತೋಲೆ ಬಂದದಿದ್ರೆ ಯಾಕೆ ತೆಗಿತಾ ಇಲ್ಲ ಮಾತಾಡ? ತಾಲೂಕು ಪಂಚಾಯತ್ ನ ಅರ್ಧ ಮೀಟಿಂಗ್ ಗವರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಯಾವಾಗ್ಲೂ ಕಂಪ್ಲೇಂಟ್ ಬರ್ತಾ ಇದೆ. ಅದನ್ನೊಂದು ಸರಿ ಮಾಡುವ ವ್ಯವಸ್ಥೆ ಆಗ್ಲೇಬೇಕು. ನಾನೀಗ ಭಟ್ಕಳ ವಿಷಯ ಕೇಳಿದ್ರು ಕುಂದಾಪುರ ತಾಲೂಕಿಂದ ಮಾತ್ರ ಕೇಳುದು ಭಟ್ಕಳ ಮಕ್ಕಳ ಆಸ್ಪತ್ರೆ ಇದೆ. ಈ ತಾಲೂಕಿನ ಜನರಿಗೆ ಸರಿಯಾದ ಊಟ ಬಳಸ್ತೀರಿ ಬೇರೆ ಇಲ್ಲಿಯೂ ಬರ್ತಾರೆ. ನೆರೆ ಜಿಲ್ಲೆಯಿಂದಲೂ ಸಹ ಬರ್ತಾರೆ. ಬಟ್ ಏನಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ಇದ್ದದ್ದು ಸಿಬ್ಬಂದಿ ಕೊರತೆ. ಹಾಗೆ ಸಿಬ್ಬಂದಿ ಕೊರತೆ ಅಂದ್ರೆ ಇದ್ದದ್ರಲ್ಲಿ ಪುನಃ 75% ಅನ್ನು ಕಡಿತ ಮಾಡಿದ್ದಾರೆ. ಅದು ಅಲ್ಲದೆ ನಾವೀಗ ಇದ್ದ ಗ್ರೂಪ್ಗಳಿಗೆ ಎಲ್ಲವನ್ನು ಕ್ಲೀನಿಂಗ್ ಎಲ್ಲವನ್ನು ಕೊಟ್ಟಿದ್ದೇವೆ. ಸೊ ಮೊದಲು ಖಾಲಿ ನಾನ್ ಕ್ಲಿನಿಕ್ ಅಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ನಾವು ಸರ್ ಬಂದು ನೋಡ್ಬೋದು ಸರ್ ದುಡ್ಡು ಕೊಟ್ಟು ಟ್ರಿಗರ್ಸ್ ನಲ್ಲಿ ತಗೊಳ್ಳಿಕ್ ಆಗುದಿಲ್ಲ. ನೀವು ಜನೌಷಧ ಕೇಂದ್ರದಿಂದ ತರಿಸಿ ವ್ಯವಸ್ಥೆ ಆಗ್ಬೇಕು. 4,79,524 ಬಾಕ್ಸಸ್ ಕೊಟ್ಟಿದ್ದಾರೆ ಸರ್. ಇನ್ನು ಅಚೀವ್ಡ್ 1,47,161 ಬಾಕ್ಸಸ್ ಸರ್. ಇನ್ನು ಸೇಲ್ ಮಾಡ್ಬೇಕು ಇಷ್ಟೇ ಇರೋದು ಸರ್ ನಮಗೆ ಟಾರ್ಗೆಟ್ ಕೇಳಿದ್ರೆ ನಾವು ಈ ತರ ಹೇಳ್ತೀವಿ ಸರ್. ಹಂಗಾಗಿ ಗೌರ್ಮೆಂಟ್ ಇಂದ ಟಾರ್ಗೆಟ್ ಫಿಕ್ಸ್ ಆಗಿದೆ ಸರ್. ಅದ್ರ ಮೇಲೆ ಆಕ್ಷನ್ ಎನ್ಕ್ವೈರಿ ಎಲ್ಲ ಆಗ್ತಾ ಇದೆ ಸರ್. ಅದೇ ಸರ್ ನಮಗೆ ಅದೇ ಸಮಸ್ಯೆ ಆಗ್ತಿರೋದು. ಹಾಗಾಗಿ ನಾವು ಪರ್ಮಿಟ್ ಲಾಸ್ಟ್ ಡೇಸಲ್ಲೆಲ್ಲ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಿದ್ದೀವಿ ಸರ್. ಬಿಯರ್ ಕೊಡೋದಿಲ್ಲ ಮಾಡ್ತಿದ್ದೀವಿ. ಕೂತ್ಕೊಳ್ಳಿ ನಿಮ್ಮದು ಮಾತಾಡೋದು ಕಷ್ಟ. ಹೋಗಿದ್ದಾಗ ನಾವು ರನ್ನಿಂಗ್ ಅಲ್ಲಿ ಇದ್ದೇ ಇರೋದನ್ನು ತೋರಿಸ್ಕೊಂಡು ಸುಮ್ಮನೆ ಇದ್ದಾರೆ. ಈ ರೀತಿ ಮಾಡಿ ಜನರಿಗೆ ಹೊಯ್ಗೆ ಸಿಗದೇ ಇರುವಂತಹ ವ್ಯವಸ್ಥೆ ಆಗುವ ಬದಲು ಒಂದು ಸರಿಯಾದ ವ್ಯವಸ್ಥೆ ಮಾಡ್ಬೋದಲ್ಲ. ಯಾರು ವೈದ್ಯ ತೆಗೆದಿಲ್ಲ ಅವರಿಗೆ ಧಕ್ಕೆ ಇಲ್ಲ ಅದನ್ನು ಕ್ಯಾನ್ಸಲ್ ಮಾಡಲಿ. ಬೇರೆಯವ್ರಿಗೆ ಅವಕಾಶ ಕೊಡಲಿ, ಧಕ್ಕೆ ಇರೋರಿಗೆ ಅವಕಾಶ ಕೊಡಲಿ, ಅವಕಾಶ ಕೊಡಲಿ ಅವರು. ಜನರಿಗೆ ಅನುಕೂಲ ಆಗ್ತದಲ್ಲ. ಈಗ ಇವತ್ತು ಇಲ್ಲಿ ಗಲಾಟೆ ಆಗ್ತಾ ಇದೆ, ಅವ್ರು ಹೆಚ್ಚಿಗೆ ಹೇಳ್ತಾ ಇದ್ದಾರೆ, ಜನರು ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ಗಲಾಟೆ ಆಗ್ತಾ ಇದೆ. ಹಾಗಾದ್ರೆ ಒಂದು ಅವ್ರಿಗೊಂದು ಮಾನದಂಡ ಅಂತ ಇದ್ದಂತರ ಅದನ್ನು ಹೊರ ಮಾಡಬೇಕಾದ ಜವಾಬ್ದಾರಿ ಇದೆ ಅಲ್ಲ ಅವರಿಗೆ. ಇದೇ ಉದ್ದೇಶಕ್ಕೆ ಅವರು ಮೀಟಿಂಗ್ ಫೋನ್ ಮಾಡಿ ಹೇಳಿದ್ರು ಮೀಟಿಂಗ್ ಬರೋದಿಲ್ಲ.
ಮೊನ್ನೆ ಈವರೆಗೂ ಫೋನ್ ಮಾಡಿ ಹೇಳಿದಾರೆ ಮೀಟಿಂಗ್ ಬರ್ತದೆ ಅಂತ ಹೇಳಿದಾರೆ, ಅದು ಮೀಟಿಂಗ್ ಬರಲಿಲ್ಲ. ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಜೊತೆ ಅವರಿಗೆ ಟೆಂಡರ್ ಆಗುವಾಗ ಏನು ಕಂಡೀಷನ್ ಹಾಕಿದ್ದಾರೆ, ಒಬ್ಬ ಡಿ ಸಿ ಮತ್ತು ಮೈನ್ಸ್ ಎಂ ಜಿ ಅವರಿಗೆ ಡೆಪ್ಯೂಟಿ ಡೈರೆಕ್ಟ್ರು ಎಷ್ಟು ರೇಟ್ ಅಂದರೆ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ, ಯಾಕೆ ಅವರು ಹೆಚ್ಚಿಗೆ ತೆಗೆದುಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ವಿವರಣೆ ಸಭೆಯಲ್ಲಿ ಕೊಡಲಿ. ಅವರು ಯಾಕೆ ಹೆಚ್ಚಿಗೆ ತೆಗೆದುಕೊಳ್ಳೋದು? ನಾನು ಸಭೆಯಲ್ಲಿ ಹೇಳ್ತೇನೆ, ಆಫ್ ದಿ ರೆಕಾರ್ಡ್ ಸಭೆಯಲ್ಲಿ ಹೇಳ್ತೇನೆ, ರಾತ್ರಿ ಹೋಗಿ ಹೋಗ್ತಾ ಇದೆ. ರಾತ್ರಿ ತೆಗಿತಾ ಇದ್ದಾರೆ, ಹನ್ನೊತ್ತರ ಆಗಿ ತೆಗಿತಾ ಇದ್ದಾರೆ. ಈ ಡಿಲೇ ಮಾಡಿ ಡಿಲೇ ಮಾಡಿ ರಾತ್ರಿ ಹೋಗಿ ಹೋಗುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಂದು ಅದರೊಟ್ಟಿಗೆ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಎಷ್ಟು ರೇಟಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಷ್ಟು ರೇಟಿಗೆ ಒಂದು ರೂಪಾಯಿ ಹೆಚ್ಚು ತೆಗೆದುಕೊಂಡು ಅವ್ರು ಹೋಗಿಯನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು. ಇಲ್ಲ ಅಂದ್ರೆ ಅವ್ರ ಬದಲು ಬೇರೆ ತೆಗಿಲಿಕ್ಕೆ ಆಗಿರೋದಿಲ್ಲ. ಜನರಿಗೆ ಜನರಿಗೆ ಕಮ್ಮಿ ರೇಟ್ ಸಿಕ್ಕಲು ಹೋಗಿ ಯಾಕೆ ಹೆಚ್ಚಿಗೆ ರೇಟ್ ತೆಗೆದುಕೊಳ್ಬೇಕು? ನಿಮ್ಮ ಹತ್ರ ಮನವಿ ಮಾಡೋದು, ಅವ್ರಿಗೆ ಲಾಸ್ ಆಗೋದಿಲ್ಲ. ಇಷ್ಟ ಆಗಿ ಅವ್ರಿಗೆ ಉಳಿತೆ ಎಷ್ಟು ಉಳಿತದೆ ಅನ್ನೋದು ಬೇಕಾದ್ರೆ ನಾನು ನಿಮ್ಮ ಹತ್ರ ಲೆಕ್ಕ ಕೊಡ್ತೇನೆ. ಕ್ಲಿಯರ್ ವೇ ಇದೆ ಎಷ್ಟೆಷ್ಟು ರೇಟ್ ಆಗ್ತದೆ ಯಾವ್ದಕ್ಕೆ ಅನ್ನೋದು ಎಲ್ಲ. ಅವ್ರು ಬರ್ಬೇಕು ಮೈನ್ ಸಂಜೆ ಬರ್ಬೇಕು, ಸಭೆ ಕೂತ್ರ ಕೊಡ್ಬೇಕು.